ಸ್ನೇಹಿತರೆ, ಮಳೆ ಜಾಸ್ತಿ ಆಗ್ಬಿಟ್ಟು ನೋಡಿ ಕರಿಬೇವಿನ ಗಿಡ ಹಾಳಾಗ್ಬಿಟ್ಟಿದೆ. ಈ ಕರಿಬೇವಿನ ಗಿಡದಲ್ಲಿ ತುಂಬ ಚೆನ್ನಾಗಿ ಚಿಗುರು ಬಂದು ಪರಿಮಳ ಭರಿತವಾದಂಥ ಎಲೆ ಬರೋದಕ್ಕೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮಳೆ ಜಾಸ್ತಿ ಆದರೆ ಯಾವುದೇ ಗಿಡ ಆದರೂ ಹಾಳಾಗಿಬಿಡತ್ತೆ. ಕರಿಬೇವಿನ ಎಲೆಗಳೆಲ್ಲ ಉದುರೋಗಿದೆ, ಹುಳ ಬಂದು ಎಲ್ಲ ಎಲೆಗಳನ್ನೆಲ್ಲ ತಿಂದುಬಿಟ್ಟಿದೆ. ಹಾಗೆಯೇ ಇಲ್ಲಿ ಬೇಡ್ತಿರುವಂಥ ಗಿಡಗಳೆಲ್ಲ ತುಂಬ ಹುಟ್ಕೊಂಡ್ಬಿಟ್ಟಿದೆ. ಹಾಗೆಯೇ ಮಳೆ ನೀರು ಜಾಸ್ತಿಯಾಗಿ ಮಣ್ಣು ಕೂಡ ಒಂದು ರೀತಿ ಕೊಳತಾಗೇ ಆಗಿದೆ, ಜವಳು ಜವಳು ಥರ ಆಗಿದೆ. ಇವಾಗ ಬೇಡ್ದಿರೋ ಗಿಡಗಳೆಲ್ಲ ತೆಕ್ಕೊಂಡಿದ್ದೀನಿ. ನಾನು 3 ದಿನಗಳ ಕಾಲ ಮಜ್ಜಿಗೆಯನ್ನು ಒಂದು ತಾಮ್ರದ ತಂಬಿಗೆಯಲ್ಲಿ ಹಾಕಿಟ್ಟಿದ್ದೆ. ಇವಾಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮಜ್ಜಿಗೆ ಕಲರ್ ಕೂಡ ಚೇಂಜ್ ಆಗಿದೆ, ಇದು ಕಿಲುಬಿದೆ. ತಾಮ್ರದ ಪಾತ್ರೆಯಲ್ಲಿ ಹಾಕಿದಾಗ ತಾಮ್ರದ ಪಾತ್ರೆ ಕೂಡ ಕ್ಲೀನ್ ಆಗುತ್ತೆ, ಮಜ್ಜಿಗೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಇವಾಗ ಇಲ್ಲಿ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ, 1/4 ಚಮಚದಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಇಂಗನ್ನು ಹಾಕ್ಕೊಳ್ಳೋದು ಬೇಕಾಗಲ್ಲ. ಆನಂತರ 2 ಚಮಚ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ 2 ದಿನಗಳ ಕಾಲ ಇದನ್ನು ಹಾಗೆಯೇ ಮುಚ್ಚಿಟ್ಟಿರ್ತೀನಿ. ಇವಾಗ 2 ದಿನ ಆಗಿದೆ. ಸ್ನೇಹಿತರೆ, ನಾನಿಲ್ಲಿ ಕರಿಬೇವಿನ ಗಿಡಕ್ಕೆ ಹಾಕೋದಕ್ಕೆ ಅಂತೇಳ್ಬಿಟ್ಟು ಮಜ್ಜಿಗೆ, ಇಂಗು ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿರೋದನ್ನು ತಂದಿದ್ದೀನಿ. ಈ ಮಜ್ಜಿಗೆಯನ್ನು ನಾನು 3 ದಿನಗಳ ಕಾಲ ತಾಮ್ರದ ತಂಬಿಗೆಯಲ್ಲಿ ಹಾಕಿದೆ. ಅದಕ್ಕೆ ನೋಡಿ, ಇದು ಕಲರ್ ಕೂಡ ಚೇಂಜ್ ಆಗಿದೆ. ಇದನ್ನು ನೋಡ್ಬೋದು ನೀವು, ಇದರ ಕಲರನ್ನು ಒಂಥರ ಕಿಲುಬಿದೆ. ಇದು ತಾಮ್ರದ ಪಾತ್ರೆಯಲ್ಲಿ ಹಾಕಿರೋದ್ರಿಂದ ಈ ರೀತಿಯಾಗಿದೆ. ಹುಳಿ ಮಜ್ಜಿಗೆ ತಾಮ್ರದ ಪಾತ್ರೆಯಲ್ಲಿ ಹಾಕಿದಾಗ ಪಾತ್ರೆ ಕೂಡ ತುಂಬ ಕ್ಲೀನ್ ಆಗುತ್ತೆ, ಜೊತೆಗೆ ಇದು ಕರಿಬೇವಿನ ಗಿಡಕ್ಕೂ ಕೂಡ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ತಾಮ್ರದ ತಂಬಿಗೆಯಲ್ಲಿ ಹಾಕಿಟ್ಟಿದ್ದೆ 3 ದಿನ. ಅದಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಇಂಗು ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ. ಬೆಲ್ಲವನ್ನು ಒಂದಿಷ್ಟು 2 ಚಮಚದಷ್ಟು ಮಿಕ್ಸ್ ಮಾಡಿದ್ದೀನಿ. ಇಂಗನ್ನು ಸ್ವಲ್ಪನೇ ಹಾಕಿದ್ದೀನಿ, ತುಂಬ ಜಾಸ್ತಿ ಬೇಕಾಗಲ್ಲ. ಆ ರೀತಿ ಮಾಡೋದ್ರಿಂದ ಎಲೆಗಳು ತುಂಬ ಗಮ್ ಅಂತ ಪರಿಮಳ ಬರ್ತಾ ಇರುತ್ತೆ. ನಮ್ಮ ಮನೆ ಕರಿಬೇವಿನ ಗಿಡದಲ್ಲಿ ತುಂಬ ಚೆನ್ನಾಗಿ ಎಲೆಗಳು ಪರಿಮಳ ಬರ್ತಾ ಇದೆ. ಇದಕ್ಕೆ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಒಂದು ಮಜ್ಜಿಗೆಯನ್ನು ಒಂದು ಲೋಟದಷ್ಟು ತೊಗೊಂಡ್ರೆ ಅದಕ್ಕೆ 1.5 ಲೋಟದಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಗಿಡದ ಬುಡಕ್ಕೆ ಇದನ್ನು ಹಾಕ್ಕೊಳ್ತೀನಿ. ಚೆನ್ನಾಗಿ ನಾನು ಮಣ್ಣೆಲ್ಲ ಬಿಡಿಸ್ಕೊಟ್ಟು ಅದರಲ್ಲಿ ಬೆಳೆದಿರೋ ಗಿಡಗಳನ್ನೆಲ್ಲ ಕಿತ್ತು ತೆಕ್ಕೊಂಡಿದ್ದೀನಿ. ಕಟ್ ಮಾಡ್ತೀನಿ, ಚೆನ್ನಾಗಿ ಹೊಸ ಚಿಗುರುಗಳು ಬರುತ್ತೆ, ಇಲ್ಲಿ ಹರಡ್ಕೊಂಡ್ಬಿಟ್ಟು ಖುಷಿಯಾಗಿ ಬರುತ್ತೆ ಇದು. ಅದಕ್ಕೋಸ್ಕರ ಇದನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಚಿಗುರ್ಕೊಂಡು ಬರುತ್ತೆ, ಹಾಗೆಯೇ ಹರಡ್ಕೊಂಡ್ಬಿಟ್ಟು ಬರುತ್ತೆ. ಕೌಲು ಹೊಡ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಹರಡ್ಕೊಂಡು ಬರುತ್ತೆ. ಇದು ಬಂದಮೇಲೆ ಪುನಃ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಬಂತು ಅಂತೇಳಿ. ಈ ಗಿಡ ಪೂರ್ಣನೇ ಹಾಳಾಗೋಗ್ಬಿಟ್ಟಿತ್ತು, ಹುಳ ಬಂದು. ಮಳೆಗಾಲದಲ್ಲಿ ಇದಕ್ಕೆ ಕೆಲವೊಮ್ಮೆ ಹುಳಗಳ ಬಾಧೆ ಜಾಸ್ತಿ ಇರುತ್ತೆ, ಇವಾಗ ಇಲ್ಲ. ಆ ಹುಳಗಳನ್ನೆಲ್ಲ ತೆಗೆದು ನಾನು ಸ್ವಲ್ಪ ಕಟ್ ಮಾಡಿದ್ದೆ. ಅದಕ್ಕೋಸ್ಕರ ಇವಾಗ ಹೊಸದಾಗಿ ಚಿಗುರುಗಳು ಬಂದಿರೋದು ಇದು. ಇದನ್ನು ನಾನು 15 ದಿವಸದ ಹಿಂದೆ ಎಲ್ಲ ಕಟ್ ಮಾಡಿದ್ದೆ. 1 ತಿಂಗಳ ಆಗಿರ್ಬೋದು, ಬಹುಶಃ 1 ತಿಂಗಳ ಆಗಿರುತ್ತೆ. ಇದನ್ನು ಕಟ್ ಮಾಡಿದ್ದೆ. ಯಾವ ಥರ ಆಗಿತ್ತು ಗಿಡ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ಎಲೆಗಳೆಲ್ಲ ಹೋಗಿ ಹುಳ ಹಿಡಿದ್ಬಿಟ್ಟು ಪೂರ್ಣ ಹಾಳಾಗಿತ್ತು. ಅದು ಕಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಕೂಡ ಕಟ್ ಮಾಡಿದ್ದೀನಿ, ಆಮೇಲೆ ಚಿಗುರು ಬಂದಮೇಲೆ ಪುನಃ ನಿಮಗೆ ತೋರಿಸ್ತೀನಿ. 1 ತಿಂಗಳದ ಹಿಂದೆ ನನ್ನ ಕರಿಬೇವಿನ ಗಿಡ ಹಾಳಾಗಿರೋದನ್ನು ನಿಮಗೆ ತೋರಿಸಿದ್ದೀನಿ. ಎಲ್ಲ ಎಲೆಗಳೆಲ್ಲ ಹುಳ ತಿಂದುಬಿಟ್ಟು ಕೆಳಗಡೆ ಎಲ್ಲ ಬೇರೆದಿರುವಂಥ ಗಿಡಗಳೆಲ್ಲ ಹುಟ್ಕೊಂಡು ಮಣ್ಣೆಲ್ಲ ಹಾಳಾಗಿತ್ತು. ಅದಕ್ಕೆ ನಾನು ಹೊಸ ಮಣ್ಣನ್ನು ಹಾಕ್ಕೊಟ್ಟೆ, ಡ್ರೈ ಆಗಿರುವಂಥ ಮಣ್ಣನ್ನು. ನಾನು ಚೀಲದಲ್ಲಿ ಕಟ್ಟಿಟ್ಕೊಂಡಿರ್ತೀನಿ, ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಮರಳು, ಗೊಬ್ಬರ, ಸುಡುಮಣ್ಣು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಹಾಕ್ಕೊಟ್ಟೆ, ಗಿಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಹಾಗೆ ನಾನು ಕಟ್ ಮಾಡಿದ್ದೆ, ಆ ಗಿಡ ಕೂಡ ತುಂಬ ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ. ಮಳೆಗಾಲದಲ್ಲಿ ನೋಡಿ, ಎಲೆಗಳ ಹಿಂದೆಲ್ಲ ಹುಳ ಮೊಟ್ಟೆಗಳನ್ನೆಲ್ಲ ಇಡತ್ತೆ. ನಾವು ಅದಕ್ಕೆ ನೀಮ್ ಆಯಿಲನ್ನು ಹಾಕ್ತಾ ಇರಬೇಕು. ಗಿಡದಲ್ಲಿ ಬೀಜಗಳಾಗಿದೆ ನೋಡಿದ್ರಲ್ವ, ಅದನ್ನು ಹಣ್ಣಾದ ಮೇಲೆ ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ಟು ಮಣ್ಣಿಗೆ ಹಾಕಿದರೆ ತುಂಬ ಚೆನ್ನಾಗಿ ಕರಿಬೇವಿನ ಗಿಡವನ್ನು ಪಡ್ಕೋಬೋದು. ನಾನು ಇದೆರಡೂ ಕರಿಬೇವಿನ ಗಿಡವನ್ನು ಕೂಡ ಹಣ್ಣಿನಿಂದಲೇ ಬೆಳೆಸಿರೋದು. ಊರಿಂದ ನಾನು ಕರಿಬೇವಿನ ಹಣ್ಣನ್ನು ತಂದು ಮಣ್ಣಿಗೆ ಹಾಕಿ ಸಸಿ ಬಂದಿರುವಂಥದ್ದು. ನೋಡಿ, ನಾ ಈ ಗಿಡವನ್ನು ಕಟ್ ಮಾಡಿದ್ನಲ್ವ 1 ತಿಂಗಳದ ಹಿಂದೆ, ಇವಾಗ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ ನೋಡ್ಬೋದು ನೀವು. ಸುತ್ತಲೂ ಚಿಗುರ್ಕೊಂಡು ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಕೆಳಗಡೆ ಕೂಡ ಚಿಗುರ್ಕೊಂಡು ಬಂದಿದೆ ನೋಡಿ.
ಮಳೆಗಾಲದಲ್ಲಿ ನೀವು ಈ ರೀತಿ ಕಟ್ ಮಾಡಿದ್ರೆ ಬೇಗನೆ ಅದು ಚಿಗುರುಕೊಂಡು ಬರುತ್ತೆ ತುಂಬಾ ಹೆಲ್ದಿ ಆಗಿ ಕೂಡ ಇರುತ್ತೆ ಹಾಗೇನೇ ನಾವು ಪಾಟ್ ಅಲ್ಲಿ ಹಾಕಿದ್ದಾದ್ರೆ 6 ತಿಂಗಳಿಗೊಮ್ಮೆ ರಿಪಾಟ್ ಮಾಡಬೇಕು ಗಿಡ ಚಿಕ್ಕದಿರುವಾಗ ನಾವು ಚಿಕ್ಕ ಪಾಟ್ ಅಲ್ಲಿ ಅದನ್ನ ಹಾಕಬೇಕು ಗಿಡ ದೊಡ್ಡದಾಗಿ ಬರ್ತಾ ಹೋದಾಗನೇ ದೊಡ್ಡ ಪಾಟ್ ಗೆ ಹಾಕಬೇಕು ಗಿಡ ಚಿಕ್ಕದಿರುವಾಗಲೇ ನಾವು ದೊಡ್ಡ ಪಾಟ್ ಗೆ ಹಾಕಿದ್ರೆ ಗಿಡ ಚೆನ್ನಾಗಿ ಬರೋದಿಲ್ಲ ಯಾವುದೇ ಗಿಡ ಆದರೂ ಕೂಡ ಚಿಕ್ಕದಾಗಿರುವಾಗ ಚಿಕ್ಕ ಪಾಟ್ ಅಲ್ಲಿ ಅದನ್ನ ಬೆಳೆಸ್ಕೋಬೇಕು ನೋಡಿದ್ರಲ್ವಾ ಕರಿಬೇವಿನ ಗಿಡ ಎಷ್ಟು ಚೆನ್ನಾಗಿ ಚಿಗುರುಕೊಂಡು ಬಂದಿದೆ ಅಂತ ನೀವು ಕೂಡ ನಿಮ್ಮ ಕರಿಬೇವಿನ ಗಿಡ ಹಾಳಾಗ್ತಿದೆ ಅಂತ ಆದ್ರೆ ಅದನ್ನ ಕಟ್ ಮಾಡಿ ಇವಾಗ ನಾನು ತೋರಿಸಿದ್ನಲ್ವಾ ಆ ಲಿಕ್ವಿಡ್ ಗೊಬ್ಬರವನ್ನ ಮಾಡಿ ಹಾಕಿ ಮಜ್ಜಿಗೆ ಹುಳಿ ಆಗಿರಬೇಕು ಹುಳಿ ಮಜ್ಜಿಗೆ ತಾಮ್ರದ ಪಾತ್ರೆಯಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದು ಅದು ಕಿಲುಬಿರುತ್ತಲ್ಲ ಅದು ತುಂಬಾನೇ ಒಳ್ಳೆಯದು ಹಾಗೆ ಸ್ವಲ್ಪ ಇಂಗ್ ಹಾಕೋದ್ರಿಂದ ಪರಿಮಳ ಗಮ್ ಅಂತ ಬರ್ತಾ ಇರುತ್ತೆ ಬೆಲ್ಲವನ್ನ ಹಾಕೋದ್ರಿಂದ ಅದರಲ್ಲಿ ಹೆಲ್ದಿ ಬ್ಯಾಕ್ಟೀರಿಯಾಗಳು ಹುಟ್ಟಿಕೊಂಡು ಗಿಡ ತುಂಬಾ ಚೆನ್ನಾಗಿ ಹೆಲ್ದಿ ಆಗಿ ಬರುತ್ತೆ ನೋಡಿದ್ರಲ್ವಾ ನೀವು ಕೂಡ ಈ ಲಿಕ್ವಿಡ್ ಅನ್ನು ಗಿಡಕ್ಕೆ ಮಾಡಿ ಹಾಕಿ ಹಾಗೇನೇ ಆವಾಗಾವಾಗ ಕಹಿಬೇವಿನ ಎಲೆಯ ರಸವನ್ನು ತೆಗೆದು ಸ್ಪ್ರೇ ಮಾಡ್ತಾ ಇರಿ ಹುಳಗಳ ಬಾಧೆ ಕೂಡ ಇರೋದಿಲ್ಲ ಆದಷ್ಟು ಮಳೆಗಾಲದಲ್ಲಿ ಪಾಟ್ ಅನ್ನು ಜಾಸ್ತಿ ಮಳೆ ನೀರು ಬೀಳದಿರುವಂತಹ ಜಾಗದಲ್ಲಿ ಇಟ್ಕೊಳ್ಳಿ ನಾನು ಇಲ್ಲಿ ಹಂಚಿನ ಕೆಳಗಡೆ ಇಟ್ಕೊಂಡಿದ್ದೀನಿ ಇವಾಗ ಮಳೆ ಬೀಳದೇ ಇರೋದ್ರಿಂದ ಇದಕ್ಕೆ ನೀರನ್ನು ಹಾಕಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸವರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡಿ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು